ಒಂದೂರಿನಲ್ಲಿ ಲಕ್ಷ್ಮಯ್ಯ ಲಕ್ಷ್ಮಮ್ಮ ಅನ್ನೋ ದಂಪತಿಗಳಿದ್ರಂತೆ ಎಲ್ಲರೂ ಹೇಳ್ತಿದ್ರಂತೆ ಅಲ್ಲ ನೀವಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದೀರಾ ಜೊತೆಗೆ ನಿಮ್ಮಿಬ್ಬರ ಹೆಸರಲ್ಲಿ ಕೂಡ ಎಷ್ಟು ಸಾಮ್ಯತೆ ಇದೆ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ ಅವರು ಹಾಗೆ ಬಾಳ್ತಿದ್ರಂತೆ ಅವ್ರಿಗೆ ಇಬ್ಬರು ಮಕ್ಕಳು ಅದರಲ್ಲಿ ದೊಡ್ಡೋಳು ಹೆಣ್ಮಗಳು ಒಳಗಾಗಲೇ ಮದುವೆ ಮಾಡಿಕೊಟ್ಟಿರ್ತಾರೆ ಮಗನಿಗೆ ಆಗಷ್ಟೇ ಮದುವೆ ಮಾಡಿರ್ತಾರಂತೆ ಸೊಸಿಯನ್ನು ಮನೆ ತುಂಬಿಸ್ಕೊಂಡಿರ್ತಾರೆ ಅದಾಗಿ ಒಂದೇ ವಾರಕ್ಕೆ ಲಕ್ಷ್ಮಯ್ಯ ತನ್ನ ಹೆಂಡತಿ ಲಕ್ಷ್ಮಮ್ಮನನ್ನು ಕೂರಿಸ್ಕೊಂಡು ಒಂದು ಮಾತು ಹೇಳಿದ್ರಂತೆ ನೋಡಮ್ಮ ಎಲ್ಲರ ಸಂಸಾರದಲ್ಲಿ ಒಂದಿಲ್ಲೊಂದು ಭಿನ್ನಾಭಿಪ್ರಾಯ ಬಂದು ಜಗಳ ಮಾಡಿಕೊಂಡು ಮಗ ಹೊರಗೆ ಹೋದರೆ ಬಹಳ ಬೇಜಾರಾಗತ್ತೆ ಅದರ ಬದಲಾಗಿ ನಾವು ಖುಷಿ ಖುಷಿಯಾಗಿ ಇರುವಾಗಲೇ ನಾವು ಯಾಕೆ ಅವರನ್ನು ಬೇರೆ ಸಂಸಾರ ಹೂಡ್ಲಿ ಅಂತ ಕಳಿಸ್ಕೊಡ್ಬಾರ್ದು ಅಂದಾಗ ದುಃಖ ತಡೆಯೋಕ್ಕಾಗಲ್ಲ ಲಕ್ಷ್ಮಮ್ಮನಿಗೆ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ ಆಗ ಗಂಡ ಹೇಳ್ತಾನಂತೆ ಅರೆ ಹುಚ್ಚಿ ನೋಡು ಮಗಳೂ ಕೂಡ ನಮ್ಮವಳೆ ಆದರೆ ಅವಳನ್ನು ಬಂದು ಅಳಿಯಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಲ್ವಾ ಈಗ ನೋಡು ಸೊಸೆ ಬಂದಿದ್ದಾಳೆ ನಾವೇ ಮಗನ್ನ ಕಳಿಸ್ಕೊಡೋಣ ಅವರು ಆರಾಮಾಗಿರಲಿ ಏನಾದರೂ ಕಷ್ಟ ಅಂದಾಗ ಹೋಗಿ ನಾವು ಸ್ಪಂದಿಸೋಣ ಯಾವತ್ತೂ ಅಷ್ಟೇ ಕಣೆ ಗಂಡನಿಗೆ ಹೆಂಡ್ತಿ ಹೆಂಡ್ತಿಗೆ ಗಂಡ ನನಗೆ ನೀನು ನಿನಗೆ ನಾನು ಇದಿಷ್ಟೇ ಸತ್ಯ ಭ್ರಮೇಲಿ ಬದುಕೋದು ಬೇಡ ಖುಷಿಯಿಂದಲೇ ಅವರನ್ನು ಕಳಿಸ್ಕೊಡೋಣ ಅಂತ ಇದನ್ನು ಕೇಳಿಸ್ಕೊಂಡಂತಹ ಮಗನಿಗೆ ಸಿಟ್ಟು ಬಂದು ಆಚೆ ಬಂದು ಏನಪ್ಪ ಹೀಗೆ ಮಾಡ್ತಿದ್ಯಾ ನನ್ನನ್ನು ದೂರ ಮಾಡ್ತಿದ್ಯಾ ಅಂದಾಗ ಅಪ್ಪ ಹೇಳಿದಂತೆ ಮಗನೇ ಇದು ಸ್ವಲ್ಪ ವರ್ಷ ಆದಮೇಲೆ ನಿನಗೂ ಅರ್ಥ ಆಗುತ್ತೆ ಕಣೋ ಖುಷಿ ಖುಷಿಯಿಂದ ಇದ್ಬಿಡೋಣ ಬೇರೆ ಮನೆಯನ್ನು ನೀನು ನೋಡ್ಕೋ ಖಂಡಿತ ಕಷ್ಟಕ್ಕೆ ನಾನಿರ್ತೀನಿ ನಿನ್ನನ್ನು ನಾನು ಯಾವುದಕ್ಕೂ ಅಪೇಕ್ಷಿಸೋದಿಲ್ಲ ಕಣೋ ಅಂತ ಹೇಳಿದಾಗ ಅವರು ಎಲ್ಲರಿಗೂ ಅನ್ನಿಸ್ತಂತೆ ಇದು ಒಂದು ರೀತಿಯ ಗುಡ್ ಐಡಿಯಾ ಅಲ್ವಾ ಅಂತ ಸ್ನೇಹಿತರೆ ಈ ಒಂದು ಪುಟ್ಟ ಕಥೆಯನ್ನು ಆಧರಿಸಿ ನಾನು ಏನು ಹೇಳೋಕೆ ಹೊರಟೆ ಅಂತ ಹೇಳಿದ್ರೆ ಯಾರೇ ಇರಲಿ ನಮ್ಮ ಜೊತೆಗೆ ಲೈಫ್ ಪಾರ್ಟ್ನರ್ ಮಾತ್ರ ಸದಾ ನಮ್ಮ ಜೊತೆ ಇರ್ತಾರೆ ಪರಸ್ಪರ ಒಬರಿಗೊಬ್ಬರು ಗೌರವ ಕೊಡ್ತಾ ಒಬ್ರಿಗೊಬ್ಬರು ಪ್ರೀತಿಯನ್ನು ಹೆಚ್ಚು ಯಾರಿಗಾಗಿಯೋ ನಮ್ಮ ಲೈಫ್ ಪಾರ್ಟ್ನರ್ ಜೊತೆಗಿನ ಸಂಬಂಧವನ್ನು ಹಾಳು ಮಾಡ್ಕೊಳ್ಬಾರ್ದು